ಶ್ರೀಲಂಕಾ ಪ್ರವಾಸದ ಬಳಿಕ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಚಿಲ್ ಮೂಡ್ಗೆ ಜಾರಿದ್ದಾರೆ. ಮುಂಬೈನಲ್ಲಿ ಬೀಡು ಬಿಟ್ಟಿರೋ ರೋಹಿತ್ ಫ್ಯಾಮಿಲಿ ಹಾಗೂ ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ. ಜೊತೆಗೆ ಮುಂಬೈ ರೌಂಡ್ಸ್ ಕೂಡ ಹೊಡಿತಾ ಇದ್ದಾರೆ. ತಮ್ಮ ನೆಚ್ಚಿನ ಲ್ಯಾಂಬೋರ್ಗಿನಿ ಉರುಸ್ ನಲ್ಲಿ ಮುಂಬೈ ಸುತ್ತಿದ್ದಾರೆ. ಇದರ ವಿಡಿಯೋ ಸಖತ್ ವೈರಲ್ ಆಗಿದೆ. ಇದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಕೂಡ ರಿವೀಲ್ ಆಗಿದೆ. ರೋಹಿತ್ ಶರ್ಮಾ ಚಲಾಯಿಸಿದ ನೀಲಿ ಬಣ್ಣದ ಲ್ಯಾಂಬೋರ್ಗಿನಿ ಉರುಸ್ನ ನಂಬರ್ ಪ್ಲೇಟ್ ಸದ್ಯ ಎಲ್ಲರ ಕಣ್ಣು ಕುಕ್ಕಿಸಿದೆ. MH01EB0264 ನಂಬರ್ನ ಕಾರು ಅದಾಗಿತ್ತು. 264ನ ಹಿಂದೆ ಅವಿಸ್ಮರಣೀಯ ಇನ್ನಿಂಗ್ಸ್ನ ಕಥೆ ಇದೆ. 2014ರಲ್ಲಿ ಈಡನ್ ಗಾರ್ಡನ್ ನಲ್ಲಿ ನಡೆದಿದ್ದ ಶ್ರೀಲಂಕಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆರ್ಭಟಿಸಿದ್ರು. ಕೇವಲ 173 ಎಸೆತಗಳನ್ನ ಎದುರಿಸಿ ಘರ್ಜಿಸಿದ್ದ ರೋಹಿತ್ 33 ಬೌಂಡರಿ 9 ಸಿಕ್ಸರ್ ಸಹಿತ 264 ರನ್ ಚಚ್ಚಿದ್ರು. ಈ ಸ್ಕೋರ್ ಇಂದಿಗೂ ಏಕದಿನ ಇತಿಹಾಸದ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಆಗಿ ಉಳಿದಿದೆ. ಈ ನೆನಪಿಗಾಗಿ ರೋಹಿತ್ ಶರ್ಮಾ ವಿಶೇಷವಾಗಿ ಮನವಿ ಮಾಡಿ ತಮ್ಮ ಕಾರ್ಗೆ 264 ಎಂಬ ನಂಬರ್ ಪಡೆದುಕೊಂಡಿದ್ದಾರೆ.